ಅದನ್ನು ಜಾರಿಗೊಳಿಸ್ರಿ ಅಂತ ಅಂದಾಗ ಬಹುತೇಕ ನಲವತ್ತು ವರ್ಷ ಹೋರಾಟ ಮಾಡ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ಈ ಜಾತಿ ವ್ಯವಸ್ಥೆಯ ವ್ಯವಸ್ಥೆ ಏನಿದೆ ಅಲ್ಲ ಇಲ್ಲೇನಾದ ಕೈ ಹಾಕಿದರೆ ನಾನು ಕೈ ಸುಟ್ಕೊಂತೀನಿ ಅಂತ ಆ ಪುಣ್ಯಾತ್ಮನ ಕೈ ಕೈ ಬಿಟ್ಬಿಟ್ಟ ಯಡಿಯೂರಪ್ಪನವರು ಕೈ ಚಲಿಬಿಟ್ರು ಆದರೆ ಈ ಶೋಷಿತ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಲೇಬೇಕನ್ನುವಂಥ ಒಂದು ಬದ್ಧತೆ ಬೊಮ್ಮಾಯಿ ಸಾಹೇಬ್ರಿಗಿತ್ತು ಬೊಮ್ಮಾಯಿ ಸಾಹೇಬ್ರಿಗೆ ಯಾಕೆ ಅದು ಬಹುತೇಕ ನಾನು ಅಂದ್ಕೊಂಡೆ ಬೊಮ್ಮಾಯಿ ಸಾಹೇಬ್ರ ಹೃದಯದಲ್ಲಿ ಒಬ್ಬ ಬುದ್ಧ ಇದ್ದಾನೆ ಒಬ್ಬ ಬಸವಣ್ಣ ಇದ್ದಾನೆ ಒಬ್ಬ ಅಂಬೇಡ್ಕರ್ ಇದ್ದಾರೆ ಒಬ್ಬ ಶಾಹು ಮಹಾರಾಜರಿದ್ದಾರೆ ಒಬ್ಬ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರೆ ಅಧಿಕಾರ ಶಾಶ್ವತ ಏನ್ರಿ ಅಧಿಕಾರ ಶಾಶ್ವತನ ಇವತ್ತಿರ್ತದೆ ನಾಳೆ ಹೋಗ್ತದೆ ಈ ಶೋಷಿತ ಸಮುದಾಯಗಳ ಪರವಾಗಿ ನಾನು ಇರಬೇಕು ಅಂತೇಳಿ ಅವರ ಬದ್ಧತೆಯನ್ನು ತೋರಿಸಿರ್ತಕ್ಕಂಥ ಈ ದೇಶದಲ್ಲಿ ಯಾವ್ದಾದ್ರು ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅದು ನಮ್ಮ ಬಸವರಾಜ ಬೊಮ್ಮಾಯಿ ಸಾಯವ್ರು ರೀ ತಾಕತ್ತು ಇದು ತಾಕತ್ತು ಇದು ಎರಡು ಗುಂಡಿಗೆ ಎರಡು ಗುಂಡಿಗೆ ಇದ್ದವ್ರಿಗೆ ಮಾತ್ರ ಇದನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬಿಡ್ತಾರೇನಾ ಅಧಿಕಾರ ಅಧಿಕಾರಿಗಳು ಬಿಡ್ತಾರ ಸರ್ ಯಾಕೆ ಬೇಕು ಬಿಡಿ ಸರ್ ಈ ದೇಶದಲ್ಲಿ ಧರ್ಮದ ವಿಚಾರಕ್ಕೆ ಹೋಗ್ಬೇಡಿ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಜಾತಿಗೆ ಹೋಗ್ಬೇಡ್ರಿ ಕೈ ಸುಟ್ಕೊಂತೀರಿ ಅದು ಬೆಂಕಿ ಅದು ಜೇನುಗುಡಿದ್ದಂಗೆ ಜೇನುಗುಡಿದ್ದಂಗೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ ಹುಳ ಕಚ್ತವೆ ಆ ಹುಳ ಕಚ್ಚೋದ್ರಿಂದ ಮಾರಂತಕ್ಕೆ ಕಾಯಿಲೆ ಬರ್ತದೆ ಯಾಕೆ ಬೇಕು ಸವಾಸ ಸುಮ್ಮನ ಹತ್ರನ ಹತ್ತರೊಳಗೆ ಹನ್ನೊಂದಾಗಿ ನಾವು ಕೂಡ ಹೋಗ್ಬಿಡೋಣ ಅಂತನೇ ಎಲ್ಲ ಮಹನೀಯರು ಎರಡು ಸಾವಿರದ ಎಂಟರಿಂದ ಯಾರ್ಯಾರು ಮುಖ್ಯಮಂತ್ರಿಗಳಾದ್ರಲ್ಲ ಎಲ್ಲ ಮಹನೀಯರು ನಮಗೆ ಮುಗಿ ತುಪ್ಪ ಹಚ್ಚೋ ಕೆಲಸನೇ ಟೆಕ್ನಿಕಲ್ ಸಮಸ್ಯೆ ಇದೆ ಟೆಕ್ನಿಕಲ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸಿ ನಾವು ನಿಮಗೆ ಮೀಸಲಾತಿ ಕೊಟ್ಟು ಬಿಡ್ತೀವಿ ಟೆಕ್ನಿಕಲ್ ಸಮಸ್ಯೆ ಇದೆ ಬಗ್ಗೆ ಅದಕ್ಕೆ ನಾನಂದೆ ಜೇನ್ ಗುಡು ನಮಗೆಲ್ಲ ಬಿಡ್ಸಕ್ಕಾಗತ್ತೆ ಜ ಹೆಬ್ಜೆನ್ ಬಿಡ್ಸಕ್ಕಾಗತ್ತೆ ನಿಮಗೆಲ್ಲ ಹೆಬ್ಜೆನ್ ಬಿಡ್ಸೋಕ್ಕಾಗಲ್ಲ ನಿಮಗೆ ಸಮುದಾಯ್ ಇದಾರೆ ಕಾಡ್ಕುರು ಅಂತಿದ್ದಾರೆ ಜೇನು ಕುರುಬ್ರ್ ಅವರೆಲ್ಲ ಜೇನ್ ಕೇಳ್ತಾರೆ ಈ ಹೆಬ್ಜನ್ನ ಕೇಳ್ತಾರೆ ಬಹುತೇಕ ಈ ಬುಡಕಟ್ಟು ಸಮುದಾಯಗಳ ಬಸವರಾಜ್ ಬೊಮ್ಮಾಯಿ ಸಾಹೇಬರ ಹತ್ರ ಹೃದಯದ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಆ ಜೇನನ್ನ ಆ ಜಾತಿಯ 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 ಜೇನನ್ನು ಕೈ ಹಾಕಿ ನನಗೆ ಹುಳ ಕಚ್ಚಿದರೂ ಚಿಂತಿಲ್ಲ ನಾ ಹುಳ ಚಿಂತೆ ಇಲ್ಲ ನನಗೆ ಏನಾಗುತ್ತೋ ಗೊತ್ತಿಲ್ಲ ನನ್ನ ಬದ್ಧತೆ ನನ್ನ ಕಮಿಟ್ಮೆಂಟು ನೂರ ಐವತ್ತೊಂದು ಜಾತಿಗಳ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ನಾನು ಇದ್ದೇನೆ ಅನ್ನುವಂಥ ಡೇ ಒನ್ನಿಂದ ಅವರ ಬದ್ಧತೆಯನ್ನು ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಳೇಬೇಕು ಅಂಥ ಮಹನೀಯರು ಎಂಥ ಸಾಹಸರಿದು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಇದು ಇವತ್ತು ಯಾಕ್ರಿ ಬಾಬಾ ಸಾಹೇಬ್ರ ನಾವು ನೆನೆಸ್ಕೊಂತ ಇದ್ದೀವಿ ಯಾಕ್ರಿ ಅವ್ರು ನೆನೆಸ್ಕೊತಾ ಇದ್ದೀವಿ ಕುಲ ಹದಿನೆಂಟು ಅವತ್ತಿನ ಶ್ರೇಣೀಕೃತ ಜಾತಿ ವ್ಯವಸ್ಥೆಗಳಿಗೆ ಕುಲ ಹದಿನೆಂಟು ಜಾತಿಯ ವರ್ಗದವರಿಗೆ ಸಾಮಾನ್ಯರನ್ನು ಶರಣತ್ವಕ್ಕೇರಿಸಿರ್ತಕ್ಕಂಥ ಮಹಾತ್ಮ ಬಸವಣ್ಣವರು ಆ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮ ಬಸವರಾಜ್ ಆ ಹೆಸರಲ್ಲೇ ಬಸವಣ್ಣ ಇದ್ದಾನೆ ಸಾಹೇಬ್ರೆ ನಿಮ್ಮೊಳಗೆ ನಿಮ್ಮ ತಂದೆ ತಾಯಿ ಆ ಹೆಸರಿಟ್ಟಿರ್ತಕ್ಕಂಥದ್ದು ಆ ಬಸವನ್ನ ಸ್ಮರಣೆ ಮಾಡಿಕೊಂಡು ನಿಮ್ಗೆ ಹೆಸರಿಟ್ಟಿದ್ದರಿಂದ ಆ ಬಸವನ್ನ ನಿಮ್ಮ ಇಟ್ಟಿದ್ರಿಂದ ಈ ಕುಲ ಹದಿನೆಂಟು ಜಾತಿಗಳು ನೂರ ಐವತ್ತೊಂದು ಜಾತಿಗಳಿಗೆ ಈ ಸಾಮಾಜಿಕ ನ್ಯಾಯ ಕೊಟ್ಟಂಥ ಸಾಮಾಜಿಕ ನ್ಯಾಯದ ಬಂಧು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಂಥ ಮಹನೀಯರಿಗೆ ನಾವು ಇಡೀ ಕರ್ನಾಟಕದ ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲ ಬಂಧುಗಳು ಬಹುತೇಕವಾಗಿ ತಾಯಿಗೆ ತಾಯಿಗೆ ಎಂಟು ಒಂಬತ್ತು ತಿಂಗಳು ತುಂಬಿದಾಗ ಎಷ್ಟು ನೋವು ಇರ್ತದೆ ಅಲ್ವ ಪ್ರಸವ ನೋವು ಅದಲ್ವ ನಮ್ಮಲ್ಲಿ ವೈರಾಗಿಗಳದಾವಲ್ಲ ಆ ಒಂಬತ್ತನೇ ತಿಂಗಳ ತಾಯಿ ಇದ್ದಾಳಲ್ಲ ಎಂಟನೇ ತಿಂಗಳ ಒಂಬತ್ತನೇ ತಿಂಗಳು ಆ ತಾಯಿ ನೋವಿದೆ ಅಲ್ಲ ದೇವ್ರಿಗೆ ಗೊತ್ತದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಅದು ಯಾರಿಗೂ ಗೊತ್ತಾಗಲ್ಲ ಬಹುತೇಕ ಇವತ್ತು ನಾವು ಧರಣಿ ಸತ್ಯಾಗ್ರಹ ಇವತ್ತು ಇವತ್ತಿಗೆ ಎಂಟು ತಿಂಗಳಾಯ್ತು ಎಂಟು ತಿಂಗಳಾಯ್ತು ಅದೇ ಒಂದು ಮಗು ಆದಾಗ ನಿಮ್ಮ ಮುಖದಲ್ಲಿ ಎಂಥ ಮಂದಾಸ ಎಂಥ ಖುಷಿ ಅಲ್ವಾ ಮಗು ಮಗುವಾದ ಖುಷಿ ಪಡ್ತೀರಿಲ್ಲಪ್ಪ ನೀವು ಖುಷಿ ಪಡ್ತೀರಿ ಹಾಗೆ ಇವತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಶೋಷಿತ ಸಮುದಾಯಗಳಿಗೆ ಒಂದು ದೊಡ್ಡ ದೈತ್ಯ ಶಕ್ತಿ ಆ ಮಹನೀಯರಿಗೆ ನಾವು ಇಡೀ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೂರ ಐವತ್ತೊಂದು ಸಮುದಾಯದವರು ಕೃತಜ್ಞನೇ ಇಟ್ಕೊಟ್ಟು ಕೃತಜ್ಞತೆ ಇಟ್ಕೋಬೇಕು ಮರುಹುಗನ ನಿಮ್ಮ ನೆನೆಯ ಮನೆ ಅನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಈ ಬದುಕೇ ಶಾಶ್ವತ ಅಲ್ಲ ನಾವೇನು ನಾವೆಲ್ಲ ಪರ್ಮನೆಂಟಾಗಿರಲ್ಲ ಇಲ್ಲಿ ಹೋಗ್ತೀವಿ ಒಂದಿನ ಹುಟ್ಟು ಆಕಸ್ಮಿಕ ಸಾವು ಖಚಿತ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂಥ ನಮ್ಮ ಬದುಕು ಶ್ರೇಷ್ಠ ಆಗ್ಬೇಕನ್ನುವಂಥ ಹಿನ್ನೊಳಗೆ ತಮ್ಮ ಬದುಕಿಗೆ ಬದ್ಧತನ ಇಟ್ಕೊಂಡು ಇಂಥ ಐತಿಹಾಸಿಕ ನಿರ್ಣಯ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರಿಗೆ ಮತ್ತೊಮ್ಮೆ ಎದ್ ನಿಂತ್ಕೊಂಡು ಎಲ್ಲರೂ ಎದ್ ನಿಂತ್ಕೊಂಡ್ರೆ ಫಸ್ಟ್ ಎದ್ದು ನಿಂತ್ಕೊಂಡು ಕೈ ಮೇಲೆ ಎತ್ತಿ ಚಪ್ಪಾಳೆ ತಟ್ಟ್ರಿ ಕೈ ಮೇಲೆ ಜೋರಾಗಿ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಅರ್ಥಪೂರ್ಣ ಸ್ಮರಣೀಯ ಕಾರ್ಯಕ್ರಮ ಐತಿಹಾಸಿಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಶ್ರೀಮಠದ ಪರವಾಗಿ ವೇದಿಕೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸಭೆ ಇದೆ ಹೋಗಬೇಕು ಅಂತ ಇಲ್ಲ ಹೋಗು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಸಿದ್ಧಿ ಆಗಲೇಬೇಕು ಇವತ್ತಾಗಲಿರು ಮುಂದೆ ಮುಂದೆಂದು ಆಗೋದಿಲ್ಲ ಮಾಡಿಕೊಂಡೇ ಬರಬೇಕು ಅಂತ ಹೇಳಿ ಯಡಿಯೂರಪ್ಪನ ಆಶೀರ್ವಾದ ಕೂಡ ಇದರಲ್ಲಿದೆ ಮತ್ತು ನಾಗಮೋಹನ್ ದಾಸ್ ಅವರ ಅವಧಿಯನ್ನು ವಿಸ್ತರಣೆ ಮಾಡುವಾಗ ಪರಮ ಪೂಜ್ಯರು ನಾವು ಹತ್ರ ಹೋಗಿ ಇದೇ ವಿಧಾನಸಭೆಯ ಅವರ ಆಫೀಸ್ನಲ್ಲಿ ಹೋಗಿ ಹೇಳಿದಾಗ ನಾಗಮೋಹನ್ ದಾಸ್ ಅವರು ಕೂಡ ಬಂದಿದ್ದರು ಕೂಡಲೇ ಅದನ್ನು ವಿಸ್ತರಣೆಯನ್ನು ಮಾಡಿ ನಾಗಮೋಹನ್ ದಾಸ್ ಅವ್ರಿಗೆ ಹೇಳಿದರು ಇನ್ನು ಮುಂದೆ ವಿಸ್ತರಣೆ ಮಾಡದಲ್ಲಿ ಆರು ತಿಂಗಳೊಳಗೆ ನೀವು ವರದಿ ಕೊಡಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು ಹೀಗಾಗಿ ಇದರಲ್ಲಿ ಅವರ ಬದ್ಧತೆಯೂ ಕೂಡ ಯಡಿಯೂರಪ್ಪ ಅವರ ಬದ್ಧತೆಯೂ ಕೂಡ ಇದೆ ಅನ್ನೋದನ್ನು ಹೇಳ್ತಾ ಎಲ್ಲ ಮಹನೀಯರು ಹೋರಾಟಗಾರರು ಮತ್ತು ನಾಗಮೋಹನ್ ದಾಸ್ ವರದಿ ತಯಾರು ಮಾಡೋದಕ್ಕೆ ಸಾಕಷ್ಟು ಜನ ಪರಿಣಿತರು ಎಲ್ಲರೂ ಕೂಡ ಇದರಲ್ಲಿದ್ದಾರೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು ಹೀಗಾಗಿ ಸರ್ವ ಪಕ್ಷ ಸಮುದಾಯ ಸರ್ಕಾರ ನಾವೆಲ್ಲರೂ ಸೇರಿ ಮತ್ತು ನಮ್ಮ ಪಕ್ಷದ ನಾಯಕರು ಹಿರಿಯರು ದಿಲ್ಲಿ ಮಟ್ಟದ ಎಲ್ಲ ನಾಯಕರು ಇಲ್ಲಿರುವಂಥ ಎಲ್ಲ ನಾಯಕರು ಕೋರ್ ಕಮಿಟಿಯಲ್ಲಿ ಇದಕ್ಕೆ ಅನುಮೋದನೆಯನ್ನು ಕೊಟ್ಟು ಕಾರ್ಯಕಾರಿ ಸಮಿತಿಯಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ ಹೀಗಾಗಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದುಡಿದಂಥ ಎಲ್ಲರಿಗೂ ಕೂಡ ನನ್ನ ಇಮ್ ವಿನಮ್ರತೆಯ ಧನ್ಯವಾದಗಳು ಬಂಧುಗಳೇ ಅದಕ್ಕೆ ದೊಡ್ಡವರು ಅಂತ ಹೇಳೋದು ದೊಡ್ಡ ಸ್ಥಾನದಲ್ಲಿದ್ದು ಮಾತ್ರಕ್ಕೆ ದೊಡ್ಡವರಲ್ಲ ಯಾರ ಹೃದಯದಲ್ಲಿ ದೊಡ್ಡತನ ಇದೆ ಅವರು ದೊಡ್ಡವರು ಬಹುತೇಕ ಅಂತ ಔದಾರ್ಯವನ್ನು ಮೆರೆದು ಕರ್ನಾಟಕ ರಾಜ್ಯದ ನೂರ ಐವತ್ತೊಂದು ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಬೇಕು ಅಂತಂದಾಗ ಸರ್ವ ಪಕ್ಷದ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದರಲ್ಲಿ ಮುಖ್ಯವಾಗಿ ಮೊನ್ನೆ ನಡೆದಿರ್ತಕ್ಕಂಥ ಸರ್ವಪಕ್ಷ ಸಭೆಯೊಳಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಒಳಗೊಂಡಂತೆ ಎಲ್ಲ ಕಾಂಗ್ರೆಸ್ಸಿನ ಶಾಸಕರುಗಳು ಮಾಜಿ ಮಂತ್ರಿಗಳು ಹಾಗೆಯೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಇರ್ತಕ್ಕಂಥ ಕುಮಾರನವರು ಅವರು ಬಹುತೇಕ ಬಹು ದಿನಗಳ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಮ್ಮದು ಸಹಮತ ಇದೆ ಅಂತೇಳಿ ಅವರು ಸಹ ಕೂಡ ಸಹಕಾರವನ್ನು ನೀಡಿದರು ಆ ಎಲ್ಲ ಮಹನೀಯರಿಗೆ ಈ ಒಂದು ವೇದಿಕೆಯ ಪರವಾಗಿ ತುಂಬ ಹೃದಯದ ಮೀನು ಸಲ್ಲಿಸಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬರಿಗೆ ಉನ್ನತ ಕಮಿಟಿಯ ಅಧ್ಯಕ್ಷ ಇರತಕ್ಕಂಥ ಸಾಡಿ ಸಾಹೇಬರಿಗೆ ಹಾಗೆ ಅದಕ್ಕೆ ಸಂಬಂಧಪಟ್ಟಾಗಿ ಅಡ್ವೊಕೇಟ್ ಜನರಲ್ ಇರ್ಬೋದು ಹಾಗೆಯೇ ಎಲ್ಲ ಮಹನೀಯರು ಎಲ್ಲ ಅಧಿಕಾರಿಗಳಿಗೆ ಈ ಒಂದು ವೇದಿಕೆಯ ಪರವಾಗಿ ನಮ್ಮ ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಎಸ್ ಸಿ ಎಸ್ ಟಿ ಸಂಘಟನೆಗಳ ಒಕ್ಕೂಟ ಮತ್ತು ಮೀಸಲಾತಿ ಹೋರಾಟ ಕ್ರಿಯಾ ಸಮಿತಿ ಐವತ್ತನೇ ದಿನಕ್ಕೆ ಐನೂರನೇ ದಿನಕ್ಕೆ ನೂರೈವತ್ತನೇ ದಿನಕ್ಕೆ ಇನ್ನೂರನೇ ದಿನಕ್ಕೆ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ಸರ್ಕಾರ ಸರ್ಕಾರಕ್ಕೆ ಒತ್ತಾಯ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಸಮಸ್ತ ಎಸ್ ಸಿ ಎಸ್ ಟಿ ಸಮುದಾಯದ ಬಂಧುಗಳಿಗೆ ಹೋರಾಟದ ವೇದಿಕೆಯ ಪರವಾಗಿ ಶ್ರೀಮಠದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು